ಈ ಚಿತ್ರ ಸಂಪೂರ್ಣವಾಗಿ ಗುರುಪ್ರಸಾದನ ಪ್ರಸಾದವೇ ಇದು ನಮಗೂ ಇದಕ್ಕೂ ಯಾವ ಸಂಬಂಧವೂ ಇಲ್ಲ ಆತ ಮಠ ಮಾಡಿದಾಗ ನಾನು ಕೂಡ ಎಕ್ಸ್ಪೆಕ್ಟ್ ಮಾಡಲಿಲ್ಲ ಅದು ನನ್ನ ನೂರನೇ ಚಿತ್ರ ಆಗಿತ್ತು ಆ ನೂರನೇ ಚಿತ್ರ ಇವರೇ ಮಾಡಬೇಕು ಅಂತ ಆವತ್ತಿನ ಕೆಲವು ಮಾಧ್ಯಮದಲ್ಲಿ ಬರೆದುಬಿಟ್ರು ನೂರು ಸಿನಿಮಾ ಮಾಡಿದ ನಟ್ರೆಲ್ಲ ಮಾ ಹೋಗ್ಬಿಡ್ತಾರೆ ಜಗ್ಗೇಶ್ ಅವರು ನೂರನೇ ಸಿನಿಮಾ ಮಠ ಮಾಡ್ತಿದ್ದಾರೆ ಡೆಫಿನೆಟಾಗಿ ಇವ್ರ ಮಠ ಸೇರೋಕೆ ತಯಾರು ಅನ್ನೋ ಥರ ಅಂದು ನಾನು ತುಂಬ ಹೆದರ್ಕೊಬಿಟ್ಟಿದ್ದೆ ಏನು ಈ ಥರ ಹೇಳ್ಬಿಟ್ರಲ್ಲ ಅಂತ ನೋಡಿದ್ರೆ ಆ ಚಿತ್ರ ಅವತ್ತಿನ ಕಾಲಕ್ಕೆ ತುಂಬಾ ದೊಡ್ಡ ಯಶಸ್ಸು ಜೊತೆಗೆ ಆರ್ಥಿಕವಾಗೂ ಅಷ್ಟೇ ತುಂಬ ದೊಡ್ಡ ಮಟ್ಟದಲ್ಲಿ ಬಂತು ಅದಾದ ಮೇಲೆ ಸುಮಾರು ವರ್ಷ ಗ್ಯಾಪ್ ಆದಮೇಲೆ ಎದ್ದೇಳು ಮಂಜುನಾಥ ಅನ್ನೋ ಒಂದು ಸಿನಿಮಾ ಮಾಡಿದ್ರು ನನಗೆ ಆ ಸಿನಿಮಾ ಇವತ್ತೂ ಕೂಡ ಎಂಥ ಮನಸ್ಸಲ್ಲಿ ಕೂತುಬಿಟ್ಟಿದೆ ಅಂದರೆ ಲೊಕೇಶನ್ನು ಅತ್ಯಜ್ಜೆ ಇಲ್ಲಿ ನಡ್ಕೋದ್ರೆ ಪಕ್ಕದ ರೋಡು ಮೇಕಪ್ ಎಲ್ಲ ನಮ್ಮ ಮನೆಯಲ್ಲೇ ಎಲ್ಲ ನಮ್ಮ ಟೆಕ್ನಿಷಿಯನ್ಸ್ ಎಲ್ಲ ರೋಡ್ ರೋಡಲ್ಲೇ ಕೂತ್ಕೊ ಊಟ ಮಾಡಿವೋ ಭಾಳ ಚೆನ್ನಾಗಿತ್ತು ಆಮೇಲೆ ಹೇಳಿ ಮಾಡಿಸಿದಂಥ ಒಂದು ಎರಡು ಮನೆ ಸಿಕ್ತು ಎಷ್ಟು ಚೆನ್ನಾಗಿತ್ತು ಅಂದರೆ ಅದು ಇವತ್ತು ನನ್ನ ಮೈಂಡಿಂದ ಆಚೆ ಹೋಗಿಲ್ಲ ಅಷ್ಟು ಬ್ಯೂಟಿಫುಲ್ಲು ಆ ಒಂದು ಚಿತ್ರ ಒಂದು ಸೆಂಟಿಮೆಂಟು ಇದೆ ಒಂದು ಭಾಳ ಬ್ಯೂಟಿಫುಲ್ ಸೆಂಟಿಮೆಂಟ್ ಇದೆ ಅದು ಇವನಿಗೂ ಹೇಳಿಲ್ಲ ನಾನು ಈತ ಎದ್ದೇಳು ಮಂಜುನಾಥ ಮಾಡಿದಾಗ ಸ್ವಲ್ಪ ಡಿಲೇ ಆಗ್ತಾಯಿತ್ತು ನಾನು ಎಮ್ ಎಲ್ ಎಲ್ಲ ಮುಗಿದಿದ್ದೆ ನಿಮ್ಮ ಶೂಟಿಂಗ್ ಟೈಮಲ್ಲಿ ಎಮ್ ಎಲ್ ಎ ಆಗಿದ್ದೆ ಈ ಸಿನಿಮಾ ಟೈಮಲ್ಲಿ ಎಮ್ ಎಲ್ ಸಿ ಆದೆ ನೋಡಿ ಇವಾಗ ರಂಗನಾಯಕ ಗುಮ್ತಾವನೆ ಈಗ ರಾಜ್ಯಸಭೆಗೆ ಹೋಗಿದ್ದೀನಿ ಅಂದರೆ ಕಾಕ್ತಾಳಿಯ ಎರಡು ಸೇರ್ಕಂಡು ಹಂಗೆ ಈ ಥರ ಒಂದು ರೀತಿ ಫೀಲ್ ನನಗೆ ಆಮೇಲೆ ಜಗಮಂಡ ಯಾರ ಮಾತು ಕೇಳಲ್ಲ ದೇವರು ನಿನ್ನ ಕಾಪಾಡ್ಲಮ್ಮ ಏನ್ರಿ ರೀ ತಾನೇನು ಅದೇ ಮಾಡೋದು ಹಾಗಾಗಿ ಈ ಒಂಟಿ ಸಲಗ ಮದ ಬಂದಾಗ ಅದ ಹತ್ರ ಯಾರೂ ಹೋಗಲ್ಲ ನೀವು ನೋಡಿರ್ಬೋದು ಅವನೇ ಸಾಕಿರ್ತಾನೆ ಅವನೇ ಹುಲ್ಲ ಹಾಕ್ತಾನೆ ಅವನೇ ಸ್ನಾನ ಮಾಡಿಸ್ತಾನೆ ಅದು ಮದ ಹತ್ತಿದ ತಕ್ಷಣ ಚೈನ್ ಕಟ್ಬಿಟ್ಟು ದೂರದಲ್ಲಿ ನಿಂತ್ಕೊಂಡು ಹೆಸರು ಹೆಸರಿತ್ತೆ ಏ ಮಾದೇವ ಬೇಡಪ್ಪ ಅಂದರೆ ಅದೇ ತಗೋನ್ ತೆಗೆದು ಎತ್ಬಿಡುತ್ತೆ ಏನು ಸಿಕ್ಕರೂ ಅದೇ ಎತ್ಬಿಡುತ್ತೆ ಹಾಗೆ ನಮ್ಮ ಗುರು ಒಂದು ರೀತಿ ಒಂಟಿ ಸಲಗ ಮದವೇರಿದ ಒಂಟಿ ಸಲಗ ಆತನಿಗೆ ಕಾನ್ಸೆಪ್ಟ್ ಹೆಂಗಿದೆ ಒಳಗಡೆ ಅಂದರೆ ವರ್ಷಕ್ಕೆ ವರ್ಷಕ್ಕೊಂದು ಸಿನಿಮಾ ಮಾಡಿದ್ರೆ ನನ್ನ ಪ್ರಕಾರ ಗುರುಪ್ರಸಾದ ನೂರು ವರ್ಷ ರೆಕಾರ್ಡಲ್ಲಿ ಉಳಿತಾನೆ ಅಷ್ಟು ದೊಡ್ಡ ಬ್ರೈನ್ ಇದೆ ಯಾಕಂದರೆ ಆತ ಓದೋ ನಿರ್ದೇಶಕ ಓದೋವ್ರಿಗೆ ಯಾವತ್ತೂ ಕೂಡ ಮಸ್ತಕ ಖಾಲಿ ಅದು ತುಂಬ್ತಾನೇ ಇರ್ತಾನೆ ಹಾಗಾಗಿ ಆತನಿಗೆ ಎರಡೂ ಫೇವರೇಟು ಈಗ ಒಂದು ಹಂಡ್ರೆಡ್ ಡೇಸಿಂದ ವ್ರತದಲ್ಲಿದ್ದಾರೆ ವ್ರತದಲ್ಲಿದ್ದಾರೆ ಇದ್ದಾರೆ ಅವ್ರ ವ್ರತದಲ್ಲಿ ಇರಲಿ ಇಲ್ಲದೆ ಹೋಗಲಿ ಅವ್ರ ಜೊತೆ ಪುಸ್ತಕ ಅಂತೂ ಇರುತ್ತೆ ಅದು ಅದು ಒಂದು ಅದ್ಭುತ ಗುಣ ಸೊ ಹಾಗಾಗಿ ಆತನಿಗೆ ಒಂದು ಕಾನ್ಸೆಪ್ಟ್ ಅಂತ ಬಂದರೆ ಭಾಳ ಹಠದಿಂದ ನನಗೆ ಇದೇ ಬೇಕು ನನಗೆ ಹಿಂಗೆ ಇರಬೇಕು ಅನ್ನೋದು ನನಗೆ ಒಂದು ಬೆನಿಫಿಟ್ ಈತನ ಹತ್ರ ಏನು ಅಂದರೆ ಸ್ವಲ್ಪ ನಾನು ಕೆಲವು ಸೀನ್ಗಳು ಇದ್ದಾಗ ಸ್ವಲ್ಪ ಅದು ಇದು ಆ ಕಡೆ ಈ ಕಡೆ ಅಡ್ಡಾರಿ ಇಡೋ ಸುವಾಸಗಳಿದ್ದಾವೆ ನಂದು ಅದು ಆತನಿಗೆ ಇಷ್ಟ ಆಗ್ಬಿಟ್ಟು ನಗ್ಬಿಡ್ತಾನೆ ಜೋರಾಗಿ ಅವ್ನು ನಗದು ಹೆಂಗಿರುತ್ತೆ ಅಂದರೆ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಫೈವ್ ಕಿಲೋಮೀಟರ್ ಕೇಳುತ್ತೆ ಅಷ್ಟು ಜೋರಾಗ್ತಾನೆ ಆ ನಗ್ದಾಗ ಹಂಗೆ ನಾನು ಅನ್ಕೊತೀನಿ ಓ ಈ ಸೀನು ಸಕ್ಸಸ್ ಆಗುತ್ತೆ ಅವ್ನಿಗೆ ಇಷ್ಟ ಆಗಿಲ್ಲ ಅಂತ ತಿಳ್ಕೊಳ್ಳಿ ಈ ಹಳ್ಳೆಣ್ಣೆ ಕುಡ್ದವ್ರ ಮಖ ನೋಡಿದ್ದೀರಲ್ಲ ನೀವು ಅಣ್ಣ ಒಂದಣ ಪ್ಲೀಸ್ ಅಂದ್ಬಿಡ್ತಾನೆ ಅಂದರೆ ಮಕ್ಕ ಕೊಡ್ದಂಗೆ ಹೇಳ್ತಾನೆ ಸರಿ ಡಬ್ಬಾ ಥರ ಇದೆ ಒನ್ ಮಾರ್ ಮಾಡೋಣ ಅಂತ ಹೇಳ್ತಾನೆ ಸಿ ಅದು ಒಂದು ಪರ್ಫೆಕ್ಷನ್ ಒಬ್ಬ ಡೈರೆಕ್ಟ್ರಿಗೆ ನಾನು ಹಿಂಗೆ ಮಾಡಬೇಕು ಸಿನಿಮಾ ಹಿಂಗೆ ಮಾಡಿದ್ರೆ ಗೆಲ್ಲುತ್ತೆ ಅಂತ ನಮ್ಮದು ಏನು ಸಮಸ್ಯೆ ಅಂದರೆ ನಾನು ಒಂದು ಕರ್ತವ್ಯ ಮುಗಿಸಿ ಆ ಶೂಟಿಂಗ್ ಮುಗಿಸಿ ನಾನು ಹೋದಾಗ ನಾನು ಬಿಡ್ತೀನಿ ಎಲ್ಲ ಬಿಡ್ತೀನಿ ನನ್ನ ಜೀವನದಲ್ಲಿ ನಾನು ಬಿಡ್ತೀನಿ ವಾಪಸ್ಸು ನಾನು ನಂದೇ ವ್ಯವಸ್ಥೆನಲ್ಲಿ ಇರ್ತೀನಿ ನಾನು ಈ ಥರ ಡಬ್ಬಿಂಗು ಅಂತ ಕರೆದಾಗ ಸ್ವಲ್ಪ ಶಾಕ್ ಆದೆ ನಾನು ನೋಡಿ ಇಷ್ಟು ಚೆನ್ನಾಗಿ ಮಾಡಿದ್ದೀವ ನಾವು ಪಿಚ್ಚರ್ನ ಇದೆ ಪಿಚ್ಚರ್ ಇದು ಅಂತ ಮನಸ್ಸಲ್ಲಿ ನಂಗೆ ಭಾಳ ಖುಷಿ ಆಗ್ತಾಯಿತ್ತು ಡಬ್ಬಿಂಗ್ನಂತೂ ಭಾಳ ಎಂಜಾಯ್ ಮಾಡಿದ್ವಿ ನನಗೆ ಭಾಳ ಖುಷಿಯಾದಂಥ ಜಾಗ ಯಾವುದು ಅಂದರೆ ಆ್ಯಕ್ಟಿಂಗ್ ಅಲ್ಲ ಡಬ್ಬಿಂಗ್ ನಂಗೆ ತುಂಬ ಇಷ್ಟ ಆ ಡಬ್ಬಿಂಗಲ್ಲಿ ಎಲ್ಲರೂ ಭಾಳ ಅರಿಬಿರಿನಲ್ಲಿ ಬರ್ತಾರೆ ಒಪ್ಪಿಸ್ಬಿಟ್ಟು ಹೊರಟೋಗ್ತಾರೆ ನಾನು ಹಂಗಲ್ಲ ನಾನು ರಿಕ್ವೆಸ್ಟ್ ಮಾಡ್ಬಿಡ್ತೀನಿ ಒಂದು ನಾಲ್ಕೈದು ದಿನ ಡಬ್ಬಿಂಗ್ ಮಾಡಬೇಕು ಸಹಕರಿಸಿ ಅಂತ ನಾನು ಯಾಕೆಂದರೆ ನಾವು ಎಷ್ಟು ತಪ್ಪುಗಳನ್ನು ಮಾಡಿರ್ತೀವಿ ಅದು ಡಬ್ಬಿಂಗಲ್ಲಿ ಮಾತ್ರ ಅದನ್ನು ಮುಚ್ಚಾಕೆ ಸಾಧ್ಯ ಇನ್ನೆಲ್ಲೂ ಮಾಡೋಕ್ಕಾಗೋಲ್ಲ ಸಿನಿಮಾ ಅದು ಒಂದು ಭಾಳ ಬ್ಯೂಟಿಫುಲ್ ಜಾಗ ಹಂಗಾಗಿ ಒಂದು ಸಣ್ಣ ಮಾರ್ಕೆಟಿಂಗು ಮಾಡ್ಕೊತೀನಿ ಬೇಜಾರು ಮಾಡ್ಕೊಬೇಡಿ ಒಂದು ಭಾಳ ಬ್ಯೂಟಿಫುಲ್ ಸ್ಟುಡಿಯೋ ಮಾಡ್ತಾಯಿದ್ದೀನಿ ವಂಡ್ರಫುಲ್ ಸ್ಟುಡಿಯೋ ಫೈನ್ ಒನ್ ಅಂತ ಯಾಕೆಂದರೆ ಮನೆ ಪಕ್ಕದಲ್ಲಿ ಇರುತ್ತೆ ನಾನು ಸ್ವಲ್ಪ ಸೋಂಬೇರಿ ಅಲ್ಲಿ ಇಲ್ಲಿ ಓಡೋಕ್ಕಾಗಲ್ಲ ಸುಮ್ಮನೆ ಪಕ್ಕದಲ್ಲಿ ಲಿಫ್ಟ್ ಹತ್ಬಿಟ್ರೆ ಮೇಲ್ಗಡೆ ಹೋಗ್ಬೋದು ಹಂಗೆ ಒಂದು ಬ್ಯೂಟಿಫುಲ್ ಸ್ಟುಡಿಯೋ ಅಂತ ಹೇಳಿಬಿಟ್ರೆ ನಾನಾ ನೀವು ಬೇರೆ ಕಡಾ ಕೇಳಿಸ್ತು 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 ಇಲ್ಲ 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 ಅದು ಇರುತ್ತೆ ನನಗಿಲ್ಲ ಹಾಂ ನಮ್ಮವರು ಅಂದರೆ ಅದು ಬೇರೆನೇ ಇರುತ್ತೆ ಅದು ನಿಮ್ಮದು ಅಂತ ಅನ್ಕೊತೀನಿ ಬಟ್ ಇಲ್ಲಿ ಎಂಜಾಯ್ ಮನೆ ಇದ್ದಂಗೆ ಇರುತ್ತೆ ಅವನ ಮೇಲೆ ಹತ್ತುಬಿಟ್ರೆ ಯಾರ್ದು ಕಾಟ ಇರೋದಿಲ್ಲ ಸುತ್ತಲೂ ಮರ ಗಿಡಗಳು ಕಾಣುತ್ತೆ ನಿಮಗೆ ಭಾಳ ಆಗಿರುತ್ತೆ ಸ್ವಲ್ಪ ಸಿನಿಮಾದವರು ದಮ್ಮುಡಿ ಅವ್ರ ಸ್ವಾಸ ಜಾಸ್ತಿ ಅಂತೇಳಿ ವೆಂಟಿಲೇಷನಲ್ಲಿ ಚೆನ್ನಾಗಿ ಮಾಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಇದು ನಿಮ್ಮಿಂದ ಅಲ್ಲೋಗಿ ಸೇರ್ಕೊಬಿಡ್ಲಿ ಮುಂದೆ ನಮ್ಮದು ಏಪ್ರಲ್ಲಿ ಓಪನ್ ಗೋತಾ ಬಿಡ್ಲಿ ಅದಕ್ಕೆ ಜಗ್ಗೆ ಸ್ಟುಡಿಯೋ ಅಂತ ಹೆಸರಿಗ್ತಾ ಸೊ ಹಾಗಾಗಿ ಡಬ್ಬಿಂಗು ಅನ್ನೋದು ನನಗೆ ಭಾಳ ಇಷ್ಟವಾದ ಜಾಗ ಅಲ್ಲಿ ನಾವು ಭಾಳನೆ ಎಂಜಾಯ್ ಮಾಡ್ತಾ ಒಂದೊಂದು ಅಕ್ಷರವನ್ನೂ ಜೋಡಿಸ್ತಾ ಇದ್ವಿ ಹಿಂಗಂದರೆ ಹಿಂಗೆ ಹಿಂಗಂದ್ರೆ ಹೆಂಗೆ ಅದಕ್ಕೆ ಉದಾಹರಣೆಗೆ ಒಂದು ತಾತ ಅಂತ ಅಲ್ಲಿ ಅಲ್ಲಿ ಇರಲೇ ಇಲ್ಲ ಒಂದು ಏಯ್ ತಾತ ಅಂತ ಅನ್ಬಿಟ್ಟು ಅದು ಆ ಥರ ಸಣ್ಣ 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 ಪಂಚರ್ಸ್ ಎಲ್ಲ ಬಹಳ ಅದ್ಭುತವಾಗಿ ಮಾಡ್ ವಿಚಾರ ನಾನು ಜಗೇತ್ ಸರ್ ಪಕ್ಕದಲ್ಲಿದ್ದಾರೆ ಅಂತಲ್ಲ ಅವರು ಕೆಲಸ ಮಾಡುವಾಗ ತುಂಬಾ ಶಿಸ್ತ ಕೆಲಸ ಮಾಡಿರ್ತೀವಿ ಡಬ್ಬಿಂಗ್ ಎಲ್ಲ ಬಂದಾಗ ಏನಾಗತ್ತೆ ಅಂದರೆ ಮೊದಲ ಪ್ರೇಕ್ಷಕ ನಾನಾಗಿರ್ತೀನಿ ನಂಗೆ ನನಗೂ ಬರಬೇಕು ಅಂತ ಹೇಳಿ ಸರ್ಗೆ ನೀವು ಒಳ್ಳೇದೊಂದು ಮಾತು ಕೊಟ್ಬಿಟ್ಟು ಬಿಟ್ಬಿಡಿ ಅದನ್ನ ತಿರುಗಿಸ್ತಾರೆ ಮುರುಸ್ತಾರೆ ಆಟ ಆಡ್ತಾರೆ ಅದ್ರೊಳೊಂದು ಮಜಾ ರೀ ಅದು ಅವ್ರ ಸ್ಟ್ರೆಂತ್ ಅದು ಯಾಕೆಂದರೆ ಎಲ್ಲವನ್ನೂ ಬರೆಯೋಕ್ಕಾಗಲ್ಲ ಕೆಲವು ಸಣ್ಣ 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 ಸಣ್ಣದು ತುಂಬ ದೊಡ್ಡ ಮ್ಯಾಜಿಕ್ ಕ್ರಿಯೇಟ್ ಮಾಡಿದೆ ಮಂಜುನಾಥಲ್ಲೂ ಅವ್ರು ಕೊಟ್ಟಿದ್ದಾರೆ ಸಹಕಾರ ಕೊಟ್ಟಿದ್ದಾರೆ ಮಠದಲ್ಲೂ ಕೊಟ್ಟಿದ್ದಾರೆ ಡಿಸ್ಕಸ್ ಮಾಡ್ತೀವಿ ಅದು ಶೂಟಿಂಗಲ್ಲಾದರೆ ಡಬ್ಬಿಂಗಲ್ಲಂತೂ ಕೆಲವು ಲೈನ್ಸು ಅಣ್ಣ ಈ ಥರ ಹೋಗೋಣ ಅಂತ ನಾನೊಂದು ಮಾಡ್ತೀನಿ ನೋಡು ಅಂತ ಅನ್ನೋರು ಹೇಳಿ ಅಣ್ಣ ಹೇಳಣ ಅಂತ ಅದು ಹೇಳು ತಿಂಗ್ ಅಣ್ಣ ಸೂಪರ್ ಆಗಿದೆ ಹಾಂ ಇದು ಇಟ್ಕೊಳ್ಳೋಣ ಅಂತ ಸೊ ಸ್ಕ್ರಿಪ್ಟು ಫೈನಲ್ ಆಗೋದು ಡಬ್ಬಿಂಗ್ ಹಂತಗಳಲ್ಲಿ ಜಗ್ಗೇಶ್ ಅವರ ಇದು ಅವರು ಅದಕ್ಕೆ ತುಂಬ ಇನ್ವಾಲ್ವ್ ಆಗಿ ಮಾಡ್ತಾರೆ ಮತ್ತು ನಾನು ಕೇಳಿದ್ದಿದ್ದು ಒಬ್ಬ ನಿರ್ಮಾಪಕರ ಹೆಸರು ಬೇಡ ಅವರು ಇವರ ಡಬ್ಬಿಂಗ್ ಬಂದು ಕೂತ್ಕೊಳ್ಳೋರಂತೆ ಇವರು ಚಿತ್ರಗಳು ಮಾಡ ಸಿನಿಮಾ ಡಬ್ಬಿಂಗ್ ಮಾಡುವಾಗ ನಾ ಸಿನಿಮಾಗಿಂತ ಜಗೇಶ್ ಅವರು ಡಬ್ಬಿಂಗ್ ನೋಡ್ಬೇಕು ನಾನು ಅಂತ ಅಂದರೆ ಒರಿಜಿನಲ್ ಟೈಲಾಗಿ ಬಂದಿರುತ್ತೆ ಆ ಡಬ್ಬಿಂಗಲ್ಲಿ ಇಂಪ್ರೂವೈಸ್ ಹೋಗಿಬಿಡ್ತಾರೆ ಇನ್ನೂ ಕಾಮಿಡಿ ಇರುತ್ತದು ಅಂತ ಅದು ಜಗೇಶ್ ಸ್ಟ್ರೆಂತ್ ಅದು ಅದನ್ನು ಎಲ್ಲ ಪ ಎಲ್ಲೂ ಪಬ್ಲಿಷ್ ಆಗಿಲ್ಲ ಅದು ಅವ್ರು ನನಗೆ ಸಿಕ್ಕಿಲ್ಲ ಏ ಡಬ್ಬಿಂಗ್ ಅವ್ರದ್ದು ಇವತ್ತೆಲ್ಲ ಹಾಕೊಂಡಿದ್ದಾರೆ ಅಂತ ಆ ಆಕಾಶ ಆಕಾಶಲ್ಲಿ ಇದೆ ಅಂತ ನಾನು ಹೋಗಿ ನೋಡ್ತೀನಿ ಅಂತ ದೂರ ನಿಂತ್ಕೊಂಡು ನೋಡಿ ಎಂಜಾಯ್ ಮಾಡ್ಬಿಟ್ಟು ಬರ್ತಾರೆ ಇದು ರೆಕಾರ್ಡ್ ಇರೋದಣ್ಣು ಅನೇಕ ಒಬ್ಬ ನಮಗೆ ಅದು ಅಂತ ಒಬ್ಬ ಗುರು ಸಿಗ್ತ ನನ್ನ ದೃಷ್ಟ ಅವರು ಚಾಮುಂಡೇಶ್ವರಿ ಸ್ಟುಡಿಯೋ ಇಂಜಿನಿಯರು ಪಾಪ ಅವರು ಕೆಲಸ ಇಲ್ಲದಿದ್ದಾಗ ನನಗೆ ಯಾರ್ಯಾರದ ಡಬ್ಬಿಂಗ್ ಎಲ್ಲ ಮಾಡಿಸ್ಬಿಡೋರು ಪ್ರಭಾಕರದ್ದು ಮಾಡಿಸ್ಬಿಡೋರು ಆಮೇಲೆ ಅಂಬರೀಶ್ ಅವರದೆಲ್ಲ ಮಾಡಿಸ್ಬಿಡ್ರಿ